ರಾಜ್ಯ ಸರ್ಕಾರ ಈಗ ಕಾಯ್ತಾ ಇರುವಂತದ್ದು ಕೇಂದ್ರ ಕಳಿಸುವ ಮಾರ್ಗಸೂಚಿಗೆ ಈಗ ರಾಜ್ಯ ಸರ್ಕಾರ ಕಾಯ್ತಾ ಇದೆ ಏನ್ ಹೇಳುತ್ತೆ ಕೇಂದ್ರ ಸರ್ಕಾರ ಅವ್ರು ಕೊಡುವಂತಹ ಮಾರ್ಗಸೂಚಿಯನ್ನ ಯಥಾವತ್ತಾಗಿ ಜಾರಿಗೆ ಮಾಡಲು ಚಿಂತನೆಗಳು ನಡೆದಿದೆ ಸದ್ಯಕ್ಕೆ ಒಮಿಕ್ರೋನ್ ಟಫ್ ರೂಲ್ಸ್ ಇಲ್ಲ ಸಾಧ್ಯತೆ ಬಿದ್ರೆ ಬೇಕು ಅಂತ ಅನ್ಸಿದ್ರೆ ಚರ್ಚೆಗಳಾಗೋ ಸಾಧ್ಯತೆ ಸೋಮವಾರ ಇದೆ ಬಟ್ ಇನ್ನೊಂದ್ ಕಡೆ ಏನಪ್ಪಾ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗೋಸ್ಕರ ರಾಜ್ಯ ಸರ್ಕಾರ ಕಾಯ್ತಾ ಇದೆ ಏನ್ ಹೇಳುತ್ತೆ ಕೇಂದ್ರ ಅಂತ ಯಾಕಂದ್ರೆ ದೇಶದಲ್ಲಿ ಮೊದಲು ಒಮಿಕ್ರೋನ್ ಕಂಡು ಬಂದಿದ್ದು ನಮ್ಮ ದೇಶದಲ್ಲಿ ಅದು ಕೂಡ ನಮ್ಮ ರಾಜ್ಯದಲ್ಲೇ ಅದರಲ್ಲೂ ಪ್ರಮುಖವಾಗಿ ನಮ್ಮ ರಾಜಧಾನಿಯಲ್ಲಿ ಕೇಸ್ಗಳು ಈಗ ಕಂಡು ಬಂದಿದೆ ಒಂದು ಎರಡು ಮೂರು ಈ ರೀತಿಯಾಗಿ ಆಗ್ತಾ ಇದೆ ಇದರ ಬೆನ್ನಲ್ಲೇ ಇದೀಗ ಕೇಂದ್ರ ಸರ್ಕಾರ ಯಾವ ರೀತಿಯ ಮಾರ್ಗಸೂಚಿಯನ್ನು ಕೊಡೋಕೆ ಮುಂದಾಗುತ್ತೆ ಅಂತ ನೋಡಿ ಅದನ್ನ ಯಥಾವತ್ತಾಗಿ ಬಟ್ಟಿ ಇಳಿಸತ್ತಾ ಅಥವಾ ಅದರಲ್ಲಿ ಸ್ವಲ್ಪ ಮಾರ್ಪಾಡುಗಳನ್ನ ಮಾಡ್ತಾರೆ ಯಾಕಂದ್ರೆ ನಮ್ಮಲ್ಲೇ ಮೊದಲಿಗೆ ಕಂಡು ಬಂದಿರೋದ್ರಿಂದ ಮತ್ತೇನಾದರೂ ಬದಲಾವಣೆಗೆ ಹೋಗುತ್ತಾ ರಾಜ್ಯ ಸರ್ಕಾರ ಕಾದ್ ನೋಡಬೇಕು ಬಟ್ ಸದ್ಯಕ್ಕೆ ಯಾವುದೇ ರೀತಿಯ ಆಟ ಆಫ್ ರೂಲ್ಸ್ಗಳಿಲ್ಲ ಈಗ ಇಲ್ಲಿ ತನಕ ಏನಿತ್ತು ಅದೇ ರೂಲ್ಸ್ಗಳು ಮುಂದುವರಿಕೆ ಆಗುತ್ತೆ ಇನ್ನು ಹೊಸ ವರ್ಷ ಬಂತು ಕ್ರಿಸ್ಮಸ್ ಇದೆ ಕ್ರಿಸ್ಮಸ್ ನಂತರ ಹೊಸ ವರ್ಷ ಇದೆ ಯಾವುದನ್ನು ಕೂಡ ಸಾರ್ವಜನಿಕವಾಗಿ ಸೆಲೆಬ್ರೇಟ್ ಮಾಡೋಕೆ ಬಹುಶಃ ಸರ್ಕಾರ ಬ್ರೇಕ್ ಹಾಕೋ ಸಾಧ್ಯತೆ ಇದೆ ಪರಿಸ್ಥಿತಿ ನೋಡಿಕೊಂಡು ನಿಯಮವನ್ನು ರೂಪಿಸುವ ಬಗ್ಗೆ ಅಂತಿಮ ನಿರ್ಧಾರವನ್ನ ಮಾಡ್ತಾರೆ ಕೇಂದ್ರದ ಗೈಡ್ಲೈನ್ಸ್ ಬಂದ ಬಂದ್ ಕೂಡಲೇ ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ಗೆ ರೂಲ್ಸ್ ಗಳನ್ನ ಹಾಕಬೇಕಾ ಅಥವಾ ಅದನ್ನ ಸೆಲೆಬ್ರೇಟ್ ಮಾಡ್ಬೋದ ಆಚರಣೆಯನ್ನ ಮಾಡಬಹುದ ಸಾರ್ವಜನಿಕವಾಗಿ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡುತ್ತೆ ಕ್ರಿಸ್ಮಸ್ ಡಿಸೆಂಬರ್ ಇಪ್ಪತ್ತೈದಕ್ಕೆ ಕ್ರಿಸ್ಮಸ್ ಇನ್ನೊಂದು ಐದು ದಿನ ಆದ ನಂತರ ನ್ಯೂ ಇಯರ್ ಕೂಡ ಬಂದ್ಬಿಡುತ್ತೆ ಇವೆರಡನ್ನೂ ಕೂಡ ಈಗ ಸಾರ್ವಜನಿಕವಾಗಿ ಸೆಲೆಬ್ರೇಟ್ ಮಾಡುವಂತಹ ಒಂದು ಹಬ್ಬವಾದ್ರೆ ಮತ್ತೊಂದು ಒಂದ್ ರೀತಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡುವಂತಹ ವಿಚಾರ ಸೊ ಇವಕ್ಕೆ ಕಳೆದ ಬಾರಿಯಂತೆ ಈ ಸಲವೂ ಕೂಡ ಬ್ರೇಕ್ ಬೀಳುತ್ತಾ ಅನ್ನುವ ಪ್ರಶ್ನೆಗಳು ಗೊಂದಲಗಳು ಈಗಿಂದಲೇ ಶುರುವಾಗಿದೆ ಅದಕ್ಕೆ ಕ್ಲಾರಿಟಿ ಸಿಗ್ಬೇಕು ಅಂದ್ರೆ ಒಂದು ಸೆಂಟ್ರಲ್ ಇಂದ ಗೈಡ್ ಲೈನ್ಸ್ ಬರಬೇಕು ಆ ಗೈಡ್ ಲೈನ್ಸ್ ಪ್ರಕಾರ ರಾಜ್ಯ ಸರ್ಕಾರ ಇಲ್ಲಿ ಯಾವ ರೀತಿಯ ಮಾರ್ಪಾಡನ್ನ ಅಥವಾ ಬದಲಾವಣೆಯನ್ನ ಮಾಡುತ್ತೆ ಅಂತ ಕಾದು ನೋಡಿ ಕ್ರಿಸ್ಮಸ್ನ ಸಾರ್ವಜನಿಕವಾಗಿ ಅಂದ್ರೆ ಚರ್ಚ್ಗಳಲ್ಲಿ ಎಲ್ಲರೂ ಸೇರಿ ಆಚರಣೆ ಮಾಡ್ಬೋದ ನ್ಯೂ ಇಯರ್ ಸೆಲೆಬ್ರೇಷನ್ ಸಾಮಾನ್ಯವಾಗಿ ಬೆಂಗಳೂರು ಅಂತ ಬಂದ್ರೆ ಎಂ ಜಿ ರೋಡ್ ಅಲ್ಲಿ ಈ ರೀತಿಯಾಗಿ ಏನ್ ಸೆಲೆಬ್ರೇಟ್ ಮಾಡ್ತಾ ಇದ್ರು ಎಲ್ಲರೂ ಜೊತೆಗೂಡಿ ಆ ರೀತಿಯಾಗಿ ಮಾಡ್ಬೋದಾ ಅನ್ನೋದನ್ನ ಸರ್ಕಾರ ಇನ್ನೇನು ಕೆಲ ದಿನಗಳಲ್ಲೇ ಘೋಷಣೆ ಮಾಡುತ್ತೆ ಯಾಕಂದ್ರೆ ಇನ್ನೇನು ಬಂದೇ ಬಿಡ್ತು ಇಪ್ಪತ್ತೈದನೇ ತಾರೀಕಾದ ತಕ್ಷಣ ಮೂವತ್ತೊಂದನೇ ತಾರೀಕು ನೈಟ್ ಹೊಸ ವರ್ಷಕ್ಕೂ ಕೂಡ ಎಲ್ಲರೂ ರೆಡಿ ಆಗ್ತಾರೆ ಇದರ ಬೆನ್ನಲ್ಲಿ ಜನಕ್ಕೆ ನಾವು ಪ್ಲಾನ್ ಮಾಡ್ಕೊಳ್ಳೋದಾ ಬೇಡವಾ ಅಷ್ಟೊತ್ತಿಗೆ ಏನಾದ್ರೂ ಟಫ್ ರೂಲ್ಸ್ ಗಳನ್ನ ತಂದ್ರೆ ಕ್ಯಾನ್ಸಲ್ ಮಾಡ್ಬಿಟ್ರೆ ಅನ್ನುವಂತಹ ಗೊಂದಲದ ಜನ ಇದ್ದಾರೆ ಬಟ್ ಈ ಗೊಂದಲಗಳು ಸ್ವಲ್ಪ ದಿನಗಳ ಕಾಲ ಮುಂದುವರಿಯುತ್ತೆ ಅದಕ್ಕೆ ಯಾವುದೇ ರೀತಿಯ ಬಿಕಾಸ್ ಏನಪ್ಪಾ ಅಂತ ಹೇಳಿದ್ರೆ ಈಗ ಕೇಂದ್ರದ ಗೈಡ್ ಲೈನ್ಸ್ಗೋಸ್ಕರ ರಾಜ್ಯ ಸರ್ಕಾರ ಕಾಯ್ತಾ ಇದೆ ಕೇಂದ್ರ ಏನ್ ಹೇಳುತ್ತೆ ಯಾಕೋ ಸಂದರ್ಭ ಸರಿ ಇಲ್ಲ ಹಬ್ಬಗಳನ್ನ ಮಾಡೋದಕ್ಕೆ ಅಥವಾ ಸ್ವಲ್ಪ ಬಿಗಿ ಕ್ರಮವನ್ನ ಹೇರಿ ಅಂತ ಹೇಳುತ್ತಾ ಅಥವಾ ಕೇಸ್ಗಳು ಅದರ ಕೇಂದ್ರ ಹೇಳೋಕ್ಕಿಂತ ಮುಂಚೆ ರಾಜ್ಯದಲ್ಲಿ ಮತ್ತಷ್ಟು ಜಾಸ್ತಿಯಾಗಿ ರಾಜ್ಯ ಸರ್ಕಾರವೇ ಇನ್ನೊಂದು ನಿರ್ಧಾರಕ್ಕೆ ಮುಂದಾಗುತ್ತಾ ಕಾದ್ ನೋಡ್ಬೇಕು ಸ್ವಲ್ಪ ದಿನಗಳ ಕಾಲ ಕಾಯಲೇಬೇಕಿದೆ ಬೇರೆ ಪರಿಸ್ಥಿತಿ ಇಲ್ಲ ಅಂದ್ರೆ ಬೇರೆ ವಿಚಾರವೇ ಇಲ್ಲ ಅನ್ನುವಂತಾಗಿದೆ ಈಗ ಕೇಂದ್ರದ ಗೈಡ್ಲೈನ್ಸ್ ಬಂದ ಕೂಡಲೇ ಯಾವ ರೀತಿಯ ರೂಲ್ಸ್ ಮುಂದಾಗಬೇಕು ಅಂತ ರಾಜ್ಯ ಸರ್ಕಾರ ಈಗ ಚಿಂತನೆಯನ್ನ ಮಾಡ್ತಾ ಇದೆ ಅದರ ಮೊದಲ ಏನಾದ್ರೂ ಸಾಧ್ಯ ಬಿದ್ರೆ ಸೋಮವಾರ ಒಂದು ಸುತ್ತಿನ ಸಭೆಯನ್ನ ಮಾಡ್ತಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ ಶ್ರೀನಿವಾಸ್ ಈಗ ಎಲ್ರು ಕೂಡ ಕಾಯ್ತಾ ಇರುವಂತದ್ದು ಒಂದು ವರ್ಗದ ಜನ ಕ್ರಿಸ್ಮಸ್ ಸೆಲೆಬ್ರೇಟ್ ಹೇಗ್ ಮಾಡ್ಬೇಕು ಇನ್ನೊಂದು ಉಳಿದಂತವರೆಲ್ಲರೂ ಕೂಡ ನಾವು ನ್ಯೂ ಇಯರ್ ಕಳೆದ ಬಾರಿ ಅಂತಾಗುತ್ತೆ ಅಥವಾ ಈ ಸಲನಾದ್ರೂ ಸೆಲೆಬ್ರೇಟ್ ಮಾಡೋಣ ಅನ್ನುವಂತಹ ಗೊಂದಲದಲ್ಲಿದ್ದಾರೆ ಸರ್ಕಾರ ಎಲ್ಲಿ ಏನ್ ಹೇಳ್ಬಿಡುತ್ತೋ ಅಂತ ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಏನಾಗೋ ಸಾಧ್ಯತೆಗಳು ಅಥವಾ ಚಾನ್ಸಸ್ ಜಾಸ್ತಿ ಆಗಿದೆ ಶ್ರೀನಿವಾಸ್ ವಿದ್ಯಾ ನೆನ್ನೆಯ ಸಭೆಯಲ್ಲೂ ಕೂಡ ಕ್ರಿಸ್ಮಸ್ ಮತ್ತೆ ಹೊಸ ವರ್ಷದ ಆಚರಣೆಗೆ ಬ್ರೇಕ್ ಆಗ್ಬೇಕು ಅನ್ನುವಂತಹ ಸಲಹೆಯನ್ನ ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಿತ್ತು ಆ ವಿಚಾರವಾಗಿ ಸಿಎಂ ಬೊಮ್ಮಯವರ ಸಭೆಯಲ್ಲಿ ಮಹತ್ವದ ಚರ್ಚೆ ಆಗಿದೆ ಆದ್ರೆ ಏಕಾಏಕಿಯಾಗಿ ನಾವು ಮಾರ್ಗಸೂಚಿಗಳನ್ನ ಅಥವಾ ಕಟ್ಟುನಿಟ್ಟಿನ ಕ್ರಮಗಳನ್ನ ಜಾರಿಗೆ ತರೋದು ಬೇಡ ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ಮಾರ್ಗಸೂಚಿಗಳನ್ನ ಕೊಡುತ್ತೋ ಅದನ್ನ ರಾಜ್ಯದಲ್ಲಿ ಅನುಷ್ಠಾನ ಮಾಡೋಣ ಅನ್ನುವಂತಹ ಅಂತಿಮ ನಿರ್ಧಾರಕ್ಕೆ ನಿನ್ನೆಯ ಸಭೆ ಬಂದಿರುವಂತದ್ದು ಹಾಗಾಗಿ ಕೇಂದ್ರ ಸರ್ಕಾರ ಈಗ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗೆ ರಾಜ್ಯ ಸರ್ಕಾರ ಎದುರು ನೋಡ್ತಿರುವಂತದ್ದು ಎರಡು ಮೂರು ದಿನಗಳಲ್ಲಿ ಕೇಂದ್ರ ಸರ್ಕಾರ ಒಂದು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಆ ಒಂದು ಮಾರ್ಗಸೂಚಿಗಳನ್ನ ನೋಡಿಕೊಂಡು ರಾಜ್ಯ ಸರ್ಕಾರ ಯಾವ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ತರೋಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡೋದಾಗಿ ಈಗ ಘೋಷಣೆ ಮಾಡಿರುವಂತದ್ದು ಪ್ರಮುಖವಾಗಿ ನಮಗೆ ಕ್ರಿಸ್ಮಸ್ ಮತ್ತೆ ಹೊಸ ವರ್ಷದ ಆಚರಣೆ ಬರ್ತಿರೋದು ಸಾವಿರಾರು ಜನ ಅಲ್ಲಿ ಸೇರುವ ಒಂದು ಕಡೆ ಸೇರುವಂತಹ ಭೀತಿ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ನಿನ್ನೆ ಒಂದು ಸ್ಪಷ್ಟಪಡಿಸಿರುವಂತದ್ದು ರಾಜ್ಯ ಸರ್ಕಾರ ಕ್ರಿಸ್ಮಸ್ ಮತ್ತೆ ಹೊಸ ವರ್ಷಕ್ಕೆ ಒಂದಿಷ್ಟು ಮಾರ್ಗಸೂಚಿಗಳನ್ನು ಆ ಒಂದಿಷ್ಟು ಕಟ್ಟುನಿಟ್ಟಿನ ನಿಯಮಗಳು ಹೊಸ ವರ್ಷ ಮತ್ತೆ ಕ್ರಿಸ್ಮಸ್ ಆಚರಣೆಗೆ ಬರುವಂತಹ ಸಾಧ್ಯತೆ ಇದೆ ಆದ್ರೆ ಎಲ್ಲವೂ ಅಂತಿಮವಾಗಿ ನಿರ್ಧಾರ ಆಗುವಂತದ್ದು ಕೇಂದ್ರ ಸರ್ಕಾರ ನೀಡುವಂತಹ ಮಾರ್ಗಸೂಚಿಗಳ ನಂತರ ಹಾಗಾಗಿ ಕೇಂದ್ರ ಸರ್ಕಾರ ಯಾವ ಮಾರ್ಗಸೂಚಿಗಳನ್ನು ಕೊಡುತ್ತೆ ರಾಜ್ಯ ಸರ್ಕಾರ ಕಾಯ್ತಿದೆ ಅಲ್ಲಿಂದ ಮಾರ್ಗಸೂಚಿಗಳು ಬಿಡುಗಡೆ ಆದ ಬಳಿಕ ರಾಜ್ಯದಲ್ಲೂ ಕೂಡ ಒಂದಿಷ್ಟು ಕಠಿಣ ಮುನ್ನೆಚ್ಚರಿಕೆ ಮಾರ್ಗಸೂಚಿಗಳನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ವಿದ್ಯಾ ಓಕೆ ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗೆ